ಗೆಳೆಯರೇ, ಹೇಗಿದ್ದಾರೆ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸುತ್ತಾ ನಾನು ನಿಮ್ಮ ಮ್ಯಾಮ್ಸು. ಇವತ್ತು ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಗಾಯ್ಸ್. ಇದೊಂದು ಖುಷಿಯ ವಿಚಾರ ಕೂಡ. ಏನಪ್ಪ ಅಂತಂದರೆ, ಕರ್ನಾಟಕದಲ್ಲಿ SSLC PUC ಸಾರಿ ಫ್ರೆಂಡ್ಸ್ SSLC ರಿಪೀಟರ್ಸ್ ಹಾಗೂ ಪ್ರೈವೇಟರ್ಸ್ ಎಕ್ಸಾಮ್ ಕ್ಯಾನ್ಸಲ್ ಅಂತ. ಸೊ ಎಲ್ಲ ವಿದ್ಯಾರ್ಥಿಗಳು ಖುಷಿಯಾಗಿದ್ದಾರೆ ಅಂತ ಭಾವಿಸುತ್ತಾ ಸೊ ಇಂದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋ ಗಾಯ್ಸ್. ಏನಪ್ಪ ಅಂತಂದರೆ, ನಾವು ಅಂದರೆ ಸುಪ್ರೀಂ ಕೋರ್ಟ್ನ ಏನಪ್ಪ ಅಂತಂದರೆ ವಕೀಲರಾದ ಮಮತಾ ಶರ್ಮಾ ಮೇಡಮ್ ಅವರ ಒಂದು ಟ್ವೀಟ್ನ ನೋಡೋಣ. ಸೊ ಅಲ್ಲಿ ನಿಮಗೆ ಕ್ಲಿಯರ್ ಆಗುತ್ತೆ. ಸೊ ಬನ್ನಿ ಇಂದಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಯಾಕೆಂತಂದರೆ ಇಂತಹ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಯಾವುದೇ ಒಂದು ಮಾಹಿತಿ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ. ಸೊ ಬನ್ನಿ ಇಂದಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗಾಯ್ಸ್, ಇಲ್ಲಿ ಆ ಒಂದು ಖುಷಿಯ ವಿಚಾರ ಏನಪ್ಪ ಅಂತಂದರೆ ಮಮತಾ ಶರ್ಮಾ ಮೇಡಮ್ ಅವರ ಒಂದು ಟ್ವೀಟ್. ಸೊ ಅದರಲ್ಲಿ ನಿಮಗೆ ಬಹಳ ಖುಷಿ ಸಿಗುತ್ತೆ. ಹೇಗಪ್ಪ ಅಂತಂದರೆ, ಅವರು ಒಂದು ತಮ್ಮ ಟ್ವೀಟ್ನಲ್ಲಿ ಸೊ ಏನಪ್ಪ ಅಂತಂದರೆ SSLC ಎಕ್ಸಾಮ್ ಕ್ಯಾನ್ಸಲ್ ಬಗ್ಗೆ ಅಂದರೆ ಒಂದು ಮಾಹಿತಿನ ನೀಡಿದ್ದಾರೆ. ಸೊ ಸಾರಿ ಕೇಳ್ತೀನಿ, ಒಂದು ನೋಟಿಫಿಕೇಶನ್ ಬಂತು. ಸೊ ಇಲ್ಲಿ ಸೊ ಮಮತಾ ಶರ್ಮಾ ಮೇಡಮ್ ಅವರ ಒಂದು ಟ್ವೀಟ್ ಇದೆ. ಸೊ ಇದು 33 ನಿಮಿಷಗಳ ಹಿಂದೆ ಮಾಡಿದ್ದು. ಸೊ ಕೋರ್ಟ್ ಮೇಡ್ ವೆರಿ ಸ್ಟ್ರಾಂಗ್ ರಿಮಾರ್ಕ್ಸ್ ಇನ್ ದ ಇಂಟ್ರೆಸ್ಟ್ ಆಫ್ ಸ್ಟೂಡೆಂಟ್ಸ್. ಹೋಪ್ಫುಲಿ ಆಂಧ್ರ ಪ್ರದೇಶ್ ವಿಲ್ ಆಲ್ಸೋ ಟೇಕ್ ದ ಡಿಸಿಷನ್ ಟು ಕ್ಯಾನ್ಸಲ್ ದ ಬೋರ್ಡ್ ಎಕ್ಸಾಮಿನೇಷನ್ಸ್ ಆಟ್ ದ ಈಸಿಲಿಯರ್. ಸೊ ಗೈಸ್, ಇಲ್ಲಿ ನಂದೇನೂ ತಪ್ಪಿಲ್ಲ. ಸೊ ನಾನು ಏನಪ್ಪ ಅಂತಂದರೆ ಆಂಧ್ರ ಪ್ರದೇಶದ ಒಂದು ಟ್ವೀಟ್ನ ತೋರಿಸ್ತಾ ಇದ್ದೀನಿ. ಸೊ ಕರ್ನಾಟಕದ ಟ್ವೀಟ್ ನಿಮಗೆ ಬರುತ್ತೆ. ಸೊ ಯಾರು ಅಂದರೆ ಏನಪ್ಪ ಅಂತಂದರೆ ಎಕ್ಸೈಟ್ಮೆಂಟ್ ಆಗಬೇಡಿ. ಸೊ ಇಲ್ಲಿ ಸೊ ಇದು ನಮ್ಮ ಒಂದು ಕರ್ನಾಟಕದ ಏನಪ್ಪ ಅಂತಂದರೆ ಸೊ SSLC ವಿದ್ಯಾರ್ಥಿಗಳ ಕ್ಯಾನ್ಸಲೇಷನ್ ಟ್ವೀಟ್. ಸೊ ಇದು 30 ನಿಮಿಷಗಳ ಹಿಂದೆ ಆಗಿತ್ತು ಈಗಿನ ಟೈಮ್ ನೋಡಿದರೆ. ಸೊ ಟ್ವೀಟ್ನ ನೋಡೋಣ. ವಿ ನೀಡ್ ಟು ಸಪೋರ್ಟ್ ಕರ್ನಾಟಕ 10th ಸ್ಟೂಡೆಂಟ್ಸ್ ಸೊ ದ್ಯಾಟ್ ಕನ್ಸರ್ನ್ಡ್ ಅಥಾರಿಟೀಸ್ ವಿಲ್ ಕ್ಯಾನ್ಸಲ್ ಕ್ಲಾಸ್ 10th ಎಕ್ಸಾಮ್ಸ್ ಆಟ್ ದ ಈಸಿಲಿಯರ್ಸ್. ಲೆಟ್ಸ್ ಸೈನ್ ದಿಸ್ ಪೆನ್ಷನ್ ಟು ಸಪೋರ್ಟ್ ದ ಸ್ಟೂಡೆಂಟ್ ಅಂದರೆ ಕೇಸ್. ಸೊ ಇಲ್ಲಿ ಸೈನ್ ಇನ್ ದ ಪೆನ್ಷನ್. ಸೊ ಇಲ್ಲಿ ಎಷ್ಟು ಜನ ವೋಟ್ ಹಾಕ್ತಾರೆ, ಸೊ ಅವರಿಗೆ ಇಲ್ಲಿ ಅಂದರೆ ವೋಟ್ನ ಪ್ರಕಾರ ನಮ್ಮ ಒಂದು ಕರ್ನಾಟಕದ SSLC ಎಕ್ಸಾಮ್ ಕ್ಯಾನ್ಸಲ್ ಆಗುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಎಕ್ಸೈಟ್ಮೆಂಟಲ್ಲಿ ಇದ್ದೀರಾ ಅಂತ ತಿಳ್ಕೊತಾ ಸೊ ಎಲ್ಲರೂ ಈ ಒಂದು ಸೈನ್ದ ಪೆನ್ಷನ್ ಏನಿದೆ ಸೊ ಅಲ್ಲಿ ಕ್ಲಿಕ್ ಮಾಡಿ ನೀವು ಸೈನ್ ಮಾಡ್ಬೋದು. ಯಾರ್ಯಾರ ಹತ್ರ ಟ್ವಿಟರ್ ಇದೆ. ಸೊ ಎಲ್ಲ ವಿದ್ಯಾರ್ಥಿಗಳು ಖುಷಿಯಾಗಿದ್ದಾರೆ ಅಂತ ತಿಳ್ಕೊತಾ ಸೊ ನಿಮ್ಮ ಒಂದು ಸಬ್ಸ್ಕ್ರೈಬ್ ಬೇಕು ನಮಗೆ, ಯಾಕಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರು ಕೂಡ ಆ ಒಂದು ಸೈನ್ದ ಪೆನ್ಷನ್ನಲ್ಲಿ ನಾವು ನಿಮಗೋಸ್ಕರ ನಾವು ಸೈನ್ ಅಂದರೆ ನಮ್ಮ ಒಂದು ಗ್ರೂಪ್ನಲ್ಲಿ ಯಾರ್ಯಾರು ಜನರಿದ್ದಾರೆ ಸೊ ಅದನ್ನು ಒಂದು ಸೈನ್ದ ಪೆನ್ಷನ್ ಮಾಡ್ತೀವಿ. ಸೊ ಇದನ್ನು ನಾವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋಣ. ಸೊ ಸ್ವಲ್ಪ ಮಂದಿಗೆ ಇಂಗ್ಲೀಷ್ನಲ್ಲಿ ಒಂದು ಸ್ವಲ್ಪ ತಿಳಿದಿಲ್ಲ ಅಂತಂದರು, ಇದರ ಒಂದು ಟ್ವೀಟ್ನ ನಾವು ಕನ್ನಡದಲ್ಲಿ ಕೂಡ ನೋಡೋಣ. ಸೊ ಅದರಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ, ಅಂದರೆ ಕಾನ್ಫಿಡೆನ್ಸ್ ಕೂಡ ಬರುತ್ತೆ. ಸೊ ಕನ್ನಡದ ಒಂದು ಟ್ವೀಟ್ನ ನೋಡೋಣ. ಸೊ ಗೆಳೆಯರೆ, ಇಲ್ಲಿ ಕನ್ನಡದಲ್ಲಿ ಆ ಒಂದು ಟ್ವೀಟ್ ಏನಿದೆ ಸೊ ಅದು ಟ್ರಾನ್ಸ್ಲೇಟ್ ಮಾಡಲಾಗಿದೆ. ಸೊ ನೋಡೋಣ. ನಾವು ಕರ್ನಾಟಕ 10th ವಿದ್ಯಾರ್ಥಿಗಳನ್ನು ಬೆಂಬಲಿಸಬೇಕಾಗಿರುವುದರಿಂದ ಸಂಬಂಧಪಟ್ಟ ಅಧಿಕಾರಿಗಳು 10th ತರಗತಿ ಪರೀಕ್ಷೆಗಳನ್ನು ಬೇಗನೆ ರದ್ದುಗೊಳಿಸುತ್ತಾರೆ. ವಿದ್ಯಾರ್ಥಿಗಳ ಕಾರಣವನ್ನು ಬೆಂಬಲಿಸಲು ಈ ಅರ್ಜಿಗೆ ಸಹಿ ಮಾಡೋಣ ಅಂತಂದರೆ ಅದು ಏನು ಸೈನ್ ಏನು ಪೆನ್ಷನ್ ಇತ್ತು ಸೊ ಅದನ್ನು ಸಹಿ ಮಾಡೋಣ ಅಂತ ಇತ್ತು. ಸೊ ಸೊ ಎಲ್ಲ ವಿದ್ಯಾರ್ಥಿಗಳು ಈಗ ಖುಷಿಯಾಗಿದ್ದಾರೆ ಅಂತ ಭಾವಿಸ್ತಾ ಸೊ ನೀವು ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾಕೆಂತಂದರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿದರೆ ಸೊ ಇಲ್ಲಿ ಏನಪ್ಪ ಅಂತಂದರೆ ನಿಮಗೆ ಒಂದು ಸೈನ್ ಇನ್ ಪೆನ್ಷನ್ ಸಿಗುತ್ತೆ, ಅಂದರೆ ಒಂದು ಸಹಿ ಕೂಡ ಸಿಕ್ಕಂತಾಗುತ್ತೆ. ಸೊ ವಿಡಿಯೋನ ಲೈಕ್ ಮಾಡಿ ಗೈಸ್ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ. ಹಾಗೆ ನಿಮ್ಮ ಗೆಳೆಯರಿಗೆ ದಯವಿಟ್ಟು ಶೇರ್ ಮಾಡಿ, ಯಾಕೆಂದರೆ ಅವರು ಹತ್ರ ಟ್ವಿಟರ್ ಇದ್ದರೆ ಸೊ ಅವರು ಕೂಡ ಜಲ್ದಿ ಸೈನಿಂದ ಪೆನ್ಷನ್ ಮಾಡ್ಬೋದು ಅಂತಂದರೆ ಸೈನ್ ಮಾಡ್ಬೋದು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಹೋಮ್, ಸ್ಟೇ ಸೇಫ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗಾಯ್ಸ್.